ಸ್ನೇಹಿತರೆ, ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ತಯಾರಿ ಮಾಡ್ತಾ ಇದ್ದರೆ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಯಾಕಂದರೆ ಈ ಮೂರು ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ನೀವು ನಿಮ್ಮ ಮೊದಲ ಪ್ರಯತ್ನದಲ್ಲಿ ಹುದ್ದೆಯನ್ನು ಪಡೆಯಬಹುದು. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಇದೇ ರೀತಿಯ ವಿಡಿಯೋಸ್ ನಮ್ಮ ಚಾನಲ್ನಲ್ಲಿ ಬರ್ತಾ ಇರುತ್ತೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲನೆಯ ಟಿಪ್ ವಿಷನ್ ಮತ್ತು ಆಂಬಿಷನ್. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ತಯಾರಿ ಮಾಡ್ತಾ ಇರೋರು ಒಂದು ಗುರಿಯನ್ನು ಹೊಂದಿರಬೇಕು. ಕಾನ್ಸ್ಟೇಬಲ್ ಪರೀಕ್ಷೆಯನ್ನು ಗುರಿಯಾಗಿ ಇಟ್ಕೊಂಡು ಏಕಾಗ್ರತೆಯಿಂದ ನೀವು ನಿಮ್ಮ ಟಾರ್ಗೆಟನ್ನು ರೀಚ್ ಆಗಬೇಕು. ಸ್ಮಾರ್ಟ್ಫೋನ್ ಮತ್ತು ಸೋಷಿಯಲ್ ಮೀಡಿಯಿಂದ ದೂರ ಇದ್ದುಕೊಂಡು ಈ ಸರ್ತಿ ಹುದ್ದೆ ಪಡೆದೇ ಪಡಿತೀನಿ ಎಂಬ ಮಹತ್ವಾಕಾಂಕ್ಷೆ ನಿಮ್ಮಲ್ಲಿರಬೇಕು. ಸೊ ಅಷ್ಟಾದ್ಮೇಲೆ ಎರಡನೇದು ಸ್ಟ್ರಾಂಗ್ ಪ್ರಿಪ್ರೇಷನ್. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಪ್ರಿಪರೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಕೆಲವೊಂದು ಸಾವಿರಾರು ಹುದ್ದೆಗಳಿಗೆ ಲಕ್ಷಾಂತರ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ತಾರೆ. ಸೊ ಇಲ್ಲಿ ಪ್ರಿಪರೇಷನ್ಗೋಸ್ಕರ ನೀವೇನಾದರೂ ಕೋಚಿಂಗ್ ಸೆಂಟರ್ ಜಾಯ್ನ್ ಆಗಿದ್ದರೆ ಅಲ್ಲಿ ಸಿಗೋ ಸ್ಟಡಿ ಮೆಟೀರಿಯಲ್ಸನ್ನು ತುಂಬಾ ಡೀಪಾಗಿ ಓದ್ಕೋಬೇಕು ಮತ್ತು ಅವ್ರು ನಡೆಸೋ ಮಾಕ್ ಟೆಸ್ಟ್ಗಳನ್ನು ಕಂಟಿನ್ಯೂಸ್ ಆಗಿ ಅಟೆಂಡ್ ಆಗಬೇಕು. ಅಥವಾ ನೀವೇನಾದರೂ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ದರೆ ನೀವು ಓದ್ತಾ ಇರೋ ಬುಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಬುಕ್ ಸ್ಟಾಲ್ಗಳಲ್ಲಿ ತುಂಬಾ ಆಥರ್ ಬುಕ್ಸ್ ಅವೈಲೇಬಲ್ ಇದೆ. ಸೊ ಹಾಗಾಗಿ ಯಾವುದಾದ್ರೂ ಪುಸ್ತಕಗಳನ್ನು ಓದಿ ನಿಮ್ಮ ಟೈಮನ್ನು ವೇಸ್ಟ್ ಮಾಡೋಕೆ ಹೋಗಬೇಡಿ. ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಎಕ್ಸ್ಪೀರಿಯನ್ಸ್ ಹೊಂದಿರುವ ಆಥರ್ ಬುಕ್ಸ್ಗಳನ್ನು ಮಾತ್ರ ಓದಿ. ಫಾರ್ ಎಕ್ಸಾಂಪಲ್, ನೀವು ಕೆ ಎಂ ಸುರೇಶ್ ಸರ್ ಅವರ ಪುಸ್ತಕಗಳನ್ನು ಓದ್ಕೋಬಹುದು. ಯಾಕಂದರೆ ಕೆ ಎಂ ಸುರೇಶ್ ಸರ್ ಅವರಿಗೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಸೊ ಇಲ್ಲಿ ಕೆ ಎಂ ಸುರೇಶ್ ಸರ್ ಅಷ್ಟೇ ಅಲ್ಲದೆ ನೀವು ಬೇರೆ ಆಥರ್ ಬುಕ್ಸ್ಗಳನ್ನು ಕೂಡ ಓದ್ಕೋಬಹುದು. ಸೊ ಅದಕ್ಕಾಗಿ ಒಂದು ಸೆಪರೇಟ್ ವಿಡಿಯೋನ ಮಾಡಿದ್ದೀನಿ, ಬೆಸ್ಟ್ ಬುಕ್ಸ್ ಫಾರ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ. ಸೊ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಅಷ್ಟಾದ್ಮೇಲೆ ಮೂರನೇ ಟಿಪ್ ರಿವಿಷನ್. ಸ್ನೇಹಿತರೆ, ನೀವು ಎಷ್ಟೇ ಆಥರ್ ಬುಕ್ಸ್ಗಳನ್ನು ಓದಿ ರಿವಿಷನ್ ಮಾಡಲಿಲ್ಲ ಅಂದರೆ ಇನ್ನೂ ಕೂಡ ಪ್ರಯೋಜನ ಇಲ್ಲ. ನೀವು ಎಷ್ಟು ಓದ್ತೀರೋ ಅಷ್ಟು ಎರಡು ಅಥವಾ ಮೂರು ಬಾರಿ ರಿವಿಷನ್ ಮಾಡಲೇಬೇಕು. ನೀವು ಜಾಸ್ತಿ ರಿವಿಷನ್ ಮಾಡೋದ್ರಿಂದ ನಿಮ್ಮ ಪರೀಕ್ಷೆಗಳಲ್ಲಿ ಆಗುವ ಗೊಂದಲಗಳು ತುಂಬಾ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನೀವು ಲಾಸ್ಟಲ್ಲಿ ಮಿನಿಮಮ್ ಎರಡು ತಿಂಗಳು ನೀವು ರಿವಿಷನ್ ಮಾಡಲೇಬೇಕು. ಸೊ ಇಷ್ಟು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಆಗಿರುತ್ತೆ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.